ಆಯಿತು ಈಗ ಸ್ಟ್ರಾಂಗ್ ಆಗಿತ್ತು ಏನು ಕಿಸಿರ್ ಕಿಸಿರ್ ನೋಡೋಣ ಏನು ತಾಕತ್ತಿದ್ರೆ ಮಾಡ್ರಿ ನಮ್ಮ ಸಂವಿಧಾನ ಚೇಂಜ್ ನೋಡೋಣ ತಾಕತ್ತಿದ್ರೆ ಸಂವಿಧಾನ ಚೇಂಜ್ ಮಾಡ್ರಿ ಚಾಲೆಂಜ್ ಮಾಡ್ತೀವು ತಾಕತ್ತಿದ್ರೆ ಚೇಂಜ್ ಮಾಡ್ರಿ ಸಂವಿಧಾನ ನೋಡೋಣ ನಮ್ಮ ದೇಶದಲ್ಲಿ ಸಂವಿಧಾನವಿಲ್ಲದಿದ್ದಲ್ಲಿ ಸಿಟಿ ರವಿಯಂತಹ ಬಿಜೆಪಿಯವರು ಶಾಸಕರು ಸಹ ಆಗುತ್ತಿರಲಿಲ್ಲ ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಮಾಜಿ ಉಪಾಧ್ಯಕ್ಷ ಮತ್ತು ಕಾಂಗ್ರೆಸ್ ಮುಖಂಡ ಮಹಾವೀರ್ ಮೋಹಿತೆ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಚುಕ್ಕೋಡಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಂವಿಧಾನ ರಚನೆ ಸಮಯದಲ್ಲಿ ಆರ್ಎಸ್ಎಸ್ ಸಂಘ ಪರಿವಾರ ಬಲಿಷ್ಠವಾಗಿರಲಿಲ್ಲ ಆ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ದಾರೆಂದು ಬೇಜವಾಬ್ದಾರಿ ಹೇಳಿಕೆ ನೀಡುವುದನ್ನು ನಿಲ್ಲಿಸಬೇಕೆಂದು ತಾಕೀತು ಮಾಡಿದರು ಬಿಜೆಪಿಯ ಕೆಲವು ನಾಯಕರು ಇತಿಹಾಸದ ಬಗ್ಗೆ ಅರಿವಿಲ್ಲದೆ ಮನಬಂದಂತೆ ಮಾತನಾಡುತ್ತಿದ್ದು ಮೊದಲು ಅವರು ಬಾಯಿಗೆ ಬೀಗ ಹಾಕಿಕೊಳ್ಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಸಂವಿಧಾನದ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿಯವರಿಗೆ ಇಲ್ಲ ಸಂವಿಧಾನ ರಚನೆಯಾದ ನಂತರವೇ ಇವರೆಲ್ಲರೂ ಅಧಿಕಾರಕ್ಕೆ ಬಂದಿದ್ದಾರೆ ಆದರೂ ಬಿಜೆಪಿಯ ಕೆಲವು ನಾಯಕರು ದೇಶದ ಸಂವಿಧಾನ ಕುರಿತು ಇತಿಹಾಸ ಗೊತ್ತಿಲ್ಲದೆ ಮನಬಂದಂತೆ ಮಾತನಾಡುವುದನ್ನು ನಿಲ್ಲಿಸದಿದ್ದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಉಗ್ರ ಹೋರಾಟದ ದಾರಿ ತುಳಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಬಿಜೆಪಿಯವರು ದೇಶದ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದೆ ಡ್ರಗ್ಸ್ ಮತ್ತು ಕೊರೋನಾದಂತಹ ವಿಚಾರಗಳನ್ನು ಹಬ್ಬಿಸುವ ಮುಖಾಂತರ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಮಹಾವೀರ್ ಮೋಹಿತೆ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ತಾಲೂಕಾ ಪಂಚಾಯಿತಿ ಸದಸ್ಯ ರಾಜು ಪಾಟೀಲ್ ರಾಜ್ಕುಮಾರ್ ಕೊಟಗಿ ಕಲ್ಮೇಶ್ ನಾಯ್ಕ್ ಸದಾಶಿವ್ ಮುರ್ಚಿಟ್ಟೆ ಭೀಮಸೇನ್ ಕಾಂಬ್ಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸುಮ್ಮನಿದೆವು ಸುಮ್ಮನೆ ವಿನಾಕಾರಣ ನೀವು ಎಲ್ಲ ರೇಟ್ ಮಾಡಿ ಭಾವನಾತ್ಮಕ ವಿಷಯಗಳನ್ನ ಎಲ್ಲರೂ ತಲೆ ತುಂಬಿ ಅಂಬೇಡ್ಕರ್ ಅವರು ರಿಸರ್ವೇಷನ್ ಅಷ್ಟ ಕೊಟ್ಟರು ದಲಿತರ ಸಂಬಂಧ ರಕ್ಷಣೆ ಮಾಡಿದ್ರು ಅಲ್ಲ ಇವತ್ತೇನ್ರ ಈ ದೇಶನ್ಯಾಗ ಇರತಕ್ಕಂಥ ಯಾರು ಇರ್ಬೋದು ಬ್ರಾಹ್ಮಣರ ಒಂದು ವಿಷಯ ಹೇಳ್ತಾನೆ ಈ ದೇಶನಾಗಿರತಕ್ಕಂಥ ಬ್ರಾಹ್ಮಣರ ಈ ಸಂವಿಧಾನ ಇಲ್ಲ ಆಗ್ತಂತಂದ್ರೆ ಅವರು ಗುಡ್ಯಾಗ ಗಂಟಿ ಬಾರಿಸ್ಕೊತ ಕುಂಡಬೇಕಾಗ್ತಿತ್ತು ಇವತ್ತು ಎಂ ಪಿ ಎಮ್ ಎಲ್ ಎ ಆಗುತ್ತಾರೆ ಯಾರು ಮಿನಿಸ್ಟರ್ ಆಗ್ಲತ್ತು ಇದು ಇತಿಹಾಸ ಇತ್ತು ನಾ ಹೇಳಾಕ್ತಲ್ಲ ಇತಿಹಾಸ ಇತ್ತು ಈ ಬ್ರಾಹ್ಮಣರ ಅದು ಈ ಸಂವಿಧಾನದ ಆಸೆಯಿಂದ ಅವರು ಎಂ ಪಿ ಆದರೂ ಹೊರತಾಗಿ ಬೇರೆ ಯಾವ ಥರದಿಂದ ಅಲ್ಲ ಪ್ರತಿಯೊಂದು ಪ್ರಜೆಗೆ ವೋಟಿಂಗ್ ಪವರ್ ಕೊಡಬೇಕು ಪ್ರತಿಯೊಬ್ಬ ವೋಟಿಂಗ್ ಪವರ್ ಆಗಬೇಕು ಪ್ರತಿಯೊಬ್ಬ ಪ್ರಜೆ ಈ ದೇಶದಲ್ಲಿ ಇರ್ತಕ್ಕಂಥ ನಾಯಕರು ಕೇಳುವಂಥ ಶಕ್ತಿ ಬರಬೇಕಾದ್ರೆ ಪ್ರತಿಯೊಬ್ಬರಿಗೆ ವೋಟಿಂಗ್ ಪವರ್ ಇರಬೇಕಂತ ವಿಚಾರ ಇಟ್ಕೊಂಡು ಪ್ರಜಾಪ್ರಭುತ್ವ ಸಂವಿಧಾನ ಒಂದು ರಚನೆ ಆಗೈತಿ ದೇಶದೊಳಗೆ ಇವತ್ತು ನೀವು ಆ ಸಂವಿಧಾನ ಬದ್ದಲ್ಲಿ ಏನಾದ್ರೆ ಮಾತಾಡಕತ್ತಿರ್ತಂದ್ರೆ ಮುಂದಿನ ದಿನಮಾನವೊಳಗೆ ಭಾಳ ಕಷ್ಟ ಎದುರಿಸ್ಬೇಕಾಗ್ತೈತಿ ಯಾಕಂದರೆ ದೇಶ ಮತ್ತು ನೀವು ನನಗನ್ನಿಸ್ತೈತಿ ದೇಶ ಒಡುವಂಥ ಪರಿಸ್ಥಿತಿಯಾಗ ನೀವು ವಯಾಗ್ತೀರಿ ಅಂತಕ್ಕಂಥ ವಿಚಾರ ನನಗನ್ನಿಸ್ತೈತಿ ಯಾಕಂತಂದ್ರೆ ಮತ್ತು ಪ್ರಜಾಪ್ರಭುತ್ವ ಸಂವಿಧಾನ ಇಲ್ಲ ಆಯ್ತಂತಂದ್ರೆ ದೇಶನಾಗ ನಾವು ಕೆಲವೊಂದು ಜನ ಉಳಿಯಂಗಿಲ್ಲ ಮತ್ತು ನಾವು ಹೊರಗೆ ಹೋಗಬೇಕಾಗ್ತೈತಿ ಅದಕ್ಕೆ ದಯಮಾಡಿ ಇಂಥವು ಏನು ಪ್ರಚಾರ ತಗೋ ಸಂಬಂಧ ಏನು ಒಂದು ಕೆಲವೊಂದು ವಿಚಾರಗಳು ಮಾತಾಡಾಕ್ತೀರಿ ಅದನ್ನೆಲ್ಲ ಬಂದ್ ಆಗಬೇಕು ಬಂದ್ ಆಗಲಿಲ್ಲ ಅಂದ್ರೆ ಮುಂದೆ ಹೋರಾಟಗಳು ಚಾಲು ಮಾಡಬೇಕಾಗ್ತೈತಿ ನಿಮ್ಮ ವಿರುದ್ಧ ಇವತ್ತಿಗೆ ನೀವು ಒಂದು ಸಲನೋ ಎರಡು ಸಲ ನೀವು ಮಾತಾಡಿದಿರಿ ಕೆಲವೊಂದು ಜನ ಮಾತಾಡಿದಿರಿ ಅನಂತಕುಮಾರ್ ಹೆಗಡೆ ಇರ್ಬೋದು ಇವರೆಲ್ಲ ಸಿಟಿಯವರು ಒಬ್ಬರು ವಿಚಾರವಾದಿಗಳು ತಿಳ್ಕೊಂಡಿದ್ವಿ ನಾವು ಆದರೆ ಇಷ್ಟು ದೊಡ್ಡ ರತ್ನ ನಾವು ತಿಳ್ಕೊಂಡಿಲ್ಲ ಸಂವಿಧಾನ ಬದ್ದಲ ಅಥವಾ ಈ ರೀ ಆರ್ ಎಸ್ ಎಸ್ ಆ ಈ ಇವರೆಲ್ಲ ಮಾತಾಡಬಾರ್ದು ಯಾಕಂದ್ರೆ ನೀವು ಆರ್ ಎಸ್ ಎಸ್ ಆ ಟೈಮ್ದಾಗ ಸ್ಟ್ರಾಂಗ್ ಇಲ್ಲ ಆಗಿತ್ತಂದ್ರೆ ಅರ್ಥೇನ ಅಂದ್ರೆ ಭಾರತದ ಚಳವಳಿಯಾಗಿ ನಿಮ್ದು ಏನು ಭಾಗಿಲ್ಲ ಅಂದಂಗೆ ಆಯಿತು ನಿಮ್ಮ ನೀವು ಹೇಳ್ಕೋಗ್ತೀರಿ ಅದನ್ನು ಅದು ಕಾಂಗ್ರೆಸ್ ಏಕಾಂಗಿಯಾಗಿ ಹೋರಾಟ ಮಾಡೈತಿ ಯಾವಾಗ ನೀವು ಇದು ಇತಿಹಾಸ ಐತಿ ನೀವು ಆರ್ ಎಸ್ ಎಸ್ದವ್ರ ನೀವು ಯಾರು ಚಳವಳಿ ಟೈಮ್ದಾಗ ಚಳವಳಿದಾಗ ಇಲ್ಲ ಆಗಿರೋಂಥಕ್ಕಂಥ ವಿಚಾರ ಇದು ಇವತ್ತಿಗೆ ಸಾಕೊಟ್ಟು ದೇಶನ್ಯಾಗ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗೈತಿ ಮನ್ಸಲ ಒಂದ್ಸಲ ನನ್ನ ಮನೆಗೆ ಒಬ್ಬ ಹುಡುಗ ಬಂದಿದೆ ಮೆಕ್ಯಾನಿಕಲ್ ಬಿ ಎ ಆಗೈತಿ ಪಾಪ ಅವ್ನು ನೋಡ್ರೆ ನನಗೆ ಒಂದು ಒಂದು ಥರ ಒಂದು ಇದಾಗಿ ಇಷ್ಟು ಎಮೋಷನ್ ಅದನ್ನು ನಾವು ಒಂದು 5 ನಿಮಿಷ ಹುಡುಗ ನನ್ನ ಮುಂದಿತ್ತನ ಅಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವ್ರು ಇಷ್ಟು ಭಾರಿ ಹುಡುಗಿದ್ದು ಇಷ್ಟು ನನಗೆ ಹೇಳ್ತಾವ ಬಂದು ನನಗೊಂದು ಕ್ಲಾರ್ಕ್ ಕ್ಲಾರ್ಕ್ ಇದ್ರೆ ನಿಮ್ಮ ಮನ್ಯಾಗ ಕ್ಲಾರ್ಕ್ ಇದ್ರೆ ಬಿ ನಾನು ನಿಮ್ಮ ನಿಮ್ಮ ಕೈ ಎತ್ತಳಗ ನಾ ಬರೆಯಕ್ಕೆ ಬರ್ತೇನೆ ನಾ ಬಿ ಮೆಕ್ಯಾನಿಕಲ್ ಆಗೈತಿ ನನಗೆ ಉದ್ಯೋಗ ಇಲ್ಲ ನನ್ನ ಜೀವನ ನೋಡೋದು ಕಠಿಣ ಆಗಿತ್ತು ಇಂಥ ಪರಿಸ್ಥಿತಿ ಒಳಗೆ ಇವತ್ತು ನೀವು ಎಲ್ಲ ಮಾಡ್ಕೊಂಡು ದೇಶ ಎಲ್ಲ ಲೂಟಿ ಮಾಡಿ ದೇಶ ಎಲ್ಲ ಹಾಳು ಮಾಡಿ ದೇಶ ಎಲ್ಲ ಇದಾ ಮಾಡ್ಕೊಂಡು ಇವತ್ತು ಬರ್ತಾಡಿ ಮಾಡಕ್ಕೆ ಹೊಂಟಿದ್ದೆ ನಿಮ್ಗೆ ನಾಚಿಗೆ ಬರಬೇಕು ನಿಮಗೆಲ್ಲ ನಿಮಗೆಲ್ಲ ನೀವು ಯಾವತ್ತು ಈ ದೇಶನಾಗ ಇರ್ತಕ್ಕಂಥ ಜನರನ್ನೆಲ್ಲ ಬೀದಿಗೆ ತಂದಿರ್ಸಿದ್ರಿ ಇವತ್ತು ನೀವು ಬರ್ತಡೆ ಮಾಡ್ತೀವಿ ಅವ್ರನ್ನ ಇದಾ ಮಾಡ್ತೀವಿ ಜಯಂತಿ ಮಾಡ್ತಿರ್ತೀವಿ ಸತ್ಪಟ್ನೆ ಜಯಂತಿ ಮಾಡ್ತಾರೆ ಜೀವಂತದಾಗ ಜಯಂತಿ ಮಾಡ್ತಾರೇನು ರೀ ಯಾರನ್ನ ಏನು ಮಾಡಿದಿರಿ ನಿಮ್ಮ ಜಯಂತಿ ಮಾಡಕ್ಕೆ ಎಲ್ಲ ಮಾಡಿದಾರೆ ದೇಶ ಎಲ್ಲ ಹಾಳು ಮಾಡಿರಿ ಎಲ್ಲ ಮಾರಿಬಿಟ್ರಿ ಎಲ್ಲ ಮಾರಿಬಿಟ್ರಿ ಕೆಲವೊಂದು ಮಂದಿ ನೌಕರಿ ಇಲ್ಲ ಜಾಬ್ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಜನ ಎಲ್ಲ ಬೀದಿಗೆ ಬಂದು ಸಹಾಯಕ್ತೈತಿ ಜಯಂತಿ ಆಚರಣೆ ಮಾಡ್ತಾರೋ ಒಬ್ಬ ಹೇಳ್ತಾ ಸಂವಿಧಾನ ಸರಿ ಇಲ್ಲ ಸಂವಿಧಾನ ಚೇಂಜ್ ಮಾಡೋಕ್ಕೆ ಹೇಳ್ತಾ ಒಬ್ಬ ಹೇಳ್ತಾ
ಜಯಂತಿ ಆಚರಣೆ ಮಾಡ್ತಾ ಇರ್ತಾ ಒಬ್ಬ ಹೇಳ್ತಾ ಅದು ಸಂವಿಧಾನ ಅವಾಗ ನಮ್ಮ ಆರ್ ಎಸ್ ಎಸ್ ಇಲ್ಲಾಗಿತ್ತು ಅನ್ನ ನಾವು ಸಂವಿಧಾನ ಅವಾಗ ಬರೆಯಕ್ಕೆ ಅವ್ರಿಗೆ ಕೊಟ್ಟಿವತ್ತೆ ಹೇಳ್ತಾ ಏನು ನಿಮ್ಮಲ್ಲಿ ತಾಕತ್ತು ಬರಿಬೇಕಾಗಿತ್ತು ಯಾರು ನೋಡೋನಿದ್ರೆ ನೀವು ಯಾಕೆ ಬೇರೆ ದೇಶಕ್ಕೆ ಹೋಗಿರಿ ಮತ್ತು ಸಂವಿಧಾನ ಬರೆಯಕ್ಕೆ ಕೇಳಕ್ಕೆ ಈ ದೇಶದ ಸಂವಿಧಾನ ರಚನೆ ಮಾಡಬೇಕಾದ್ರೆ ನೀವು ಬೇರೆ ದೇಶದವ್ರ ಕೈ ಮುಕ್ಕೋತ ಹೋಗಿರಿ ಆ ಟೈಮ್ದಾಗ ಅವ್ರು ಯಾರು ಬರೆದಿದ್ರು ಇಪ್ಪತ್ನಾಲ್ಕು ರಾಷ್ಟ್ರದ ಸಂವಿಧಾನ ಬರೆದವ ನನಗೆ ಹೆಸರು ಅಷ್ಟಿದ ಇಲ್ಲ ಕಲ್ಪನೆಯನ್ನು ನೋಡಿ ಹೇಳ್ತಾನು ಅವ್ರದ್ದು ಅವ್ರದ್ದಾರ ಇವರು ಅಂಬೇಡ್ಕರ್ ಕಡೆ ಕಸನ್ ದೇಶನಾಗ ಸಂವಿಧಾನ ಬರೆಯಕ್ಕೆ ಒಬ್ಬ ಅಂಬೇಡ್ಕರ್ದ ಅವ್ರ ಕಡೆ ಬರ್ಕೋರು ನಿಮ್ಮ ಸಂವಿಧಾನ ಅವ್ರಿಗೊಬ್ಬರಿಗೆ ಸಾಧ್ಯ ಐತಿ ಯಾಕಂತಂದ್ರೆ ಬೇರೆ ದೇಶನಾಗ ಸಿಸ್ಟಮ್ ಹೆಂಗೈತಿ ಬಡವ ಬಲ್ಯನ ಅನ್ನತಕ್ಕಂಥ ಅಷ್ಟೇ ಅಲ್ಲಿ ಅವ್ರಿಗೆ ಹೆಣ್ಣು ಗಂಡ ಅಂತಕ್ಕಂಥ ಅದನ್ನ ಒಂದು ಸಿಸ್ಟಮ್ ಅಲ್ಲಿ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಹದಾರ್ ಜಾತಿ ಹಜಾರ್ ಧರ್ಮ ಇವತ್ತನ್ನ ಎಲ್ಲ ಇನ್ಕ್ಲೂಡಿಂಗ್ ಮಾಡಿ ಎಲ್ಲ ಜನರ ವಿಶ್ವಾಸ ತೊಗೊಂಡು ಸಂವಿಧಾನ ಬರಬೇಕಾಗಿತ್ತನ್ನ ಅದು ಅಂಬೇಡ್ಕರ್ ಅವ್ರಿಗೆ ಅಷ್ಟು ಸಾಧ್ಯ ಇತ್ತು ಅವ್ರು ಹೇಳ್ತಾರೆ ಅವಾಗ ನೀವು ಬಂದು ಸಂವಿಧಾನ ಬರ್ಕೊಂಡಿರಿ ಇವತ್ತು ಹೇಳ್ತೀರಿ ನಮ್ದು ಅದು ಸ್ಟ್ರಾಂಗ್ ಇಲ್ಲಾಗಿತ್ತು ಇದು ಸ್ಟ್ರಾಂಗ್ ಇಲ್ಲ ಆಯಿತು ಈಗ ಸ್ಟ್ರಾಂಗ್ ಆಗಿತ್ತು ಏನು ಕಿಸ್ತಿರಿ ಕಿಸಿರಿ ನೋಡೋಣ ಏನು ತಾಕತ್ತಿದ್ರೆ ಮಾಡ್ರಿ ನಮ್ಮ ಸಂವಿಧಾನ ಚೇಂಜ್ ನೋಡೋಣ ತಾಕತ್ತಿದ್ರೆ ಸಂವಿಧಾನ ಚೇಂಜ್ ಮಾಡ್ರಿ ಚಾಲೆಂಜ್ ಮಾಡ್ತೀವೋ ತಾಕತ್ತಿದ್ರೆ ಚೇಂಜ್ ಮಾಡ್ರಿ ಸಂವಿಧಾನ ನೋಡೋಣ